ಸಂಘದ ಪ್ರಾಯೋಜಕರು ಎಸ್ಡಿಜಿ ಗೋಲ್ಡ್ ಕಂಪನಿ. ಇದು ಒಂದು ಭಯಾನಕ ಮಾಫಿಯಾ ಆಗಿ ಪರಿವರ್ತನೆ ಆಗಿದೆ. ಬಳ್ಳಾರಿಯನ್ನು ಮೀರಿಸುವಂತಿದೆ. ಇಲ್ಲಿ ಎಲ್ಲಾ ನಿಯಮಗಳನ್ನ ಬ್ರೇಕ್ ಮಾಡಿ ಆ ಬೆಟ್ಟವನ್ನ ಸ್ಫೋಟ ಮಾಡ್ತಾ ಇದ್ದಾರೆ. ಕೇಳೋದಕ್ಕೆ ಹೋದ್ರೆ ದೌರ್ಜನ್ಯ ಮಾಡ್ತಿದ್ದಾರೆ. ಭಾರಿ ಆಕ್ರಮ ನಡೀತೈತೆ, ಯಾರು ಕೇಳಕ್ ಆಗ್ತಿಲ್ಲ. ರೈತನ ಜೀವನನ ಅವನ ಬದುಕೆ ಈರುಳ್ಳಿ ತರ ಕೊಳ್ತೋಗಿದೆ ಮೇಡಮ್. ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಇಲ್ಲಿ ರೈತನನ್ನ ಜೀವಂತ ಸಮಾಧಿ ಮಾಡುವಂತ ಕೆಲಸ ನಡೆಯುತ್ತಿದೆ. ಕವಶ್ಚರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿದ್ದು ಒಂದು ಚಿತ್ರ ವಿಚಿತ್ರ ಹಿಂಸೆ ಕೊಡುವಂತ ಒಂದು ಗಣಿಗಾರಿಕೆಯ ಚಿತ್ರಣವನ್ನ ತೋರಿಸ್ಲಿಕ್ಕಿದ್ದೀನಿ. ಆ ಚಿತ್ರಣವನ್ನ ತೋರಿಸುವ ಮುಂಚೆ ನೀವು ನಮ್ಮ ವಿಜಯ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಜಯ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸ್ನೇಹಿತರೆ, ಚಿತ್ರದುರ್ಗ ಅಂದರೆ ಅಲ್ಲೂ ಕಲ್ಲು ಬೆಟ್ಟಗಳನ್ನು ಆಡೋದು. ಆದರೆ ಇವತ್ತು ಸ್ವಾರ್ಥಿಗಳು ಆ ಬೆಟ್ಟ ಗುಡ್ಡಗಳನ್ನು ಕರಗಿಸಿ ಈ ರೀತಿ ಪುಡಿ ಪುಡಿ ಮಾಡ ಹೊರಟಿದ್ದಾರೆ. ಇವರು ಬರೀ ಬೆಟ್ಟವನ್ನು ಪುಡಿ ಪುಡಿ ಮಾಡ್ತಿಲ್ಲ, ಇಡೀ ಚಿತ್ರದುರ್ಗದ ರೈತರ ಬದುಕನ್ನೇ ಚಿತ್ರ ವಿಚಿತ್ರ ಮಾಡಕ್ಕೆ ಹೊರಟಿದ್ದಾರೆ, ಛಿದ್ರ ಮಾಡಕ್ಕೆ ಹೊರಟಿದ್ದಾರೆ. ಅದು ಯಾವ ರೀತಿ ಛಿದ್ರ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಸಚಿತ್ರವನ್ನು ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ದುರ್ಗದ ಕೋಟೆಗೆ ಕಾದಿದೆ ಅಪಾಯ, ರೈತರ ಬದುಕಿಗೆ ಬಿದ್ದಿದೆ ಬೆಂಕಿ, ಸ್ಫೋಟ ಮಾಫಿಯಕ್ಕೆ ಬದುಕು ಬರ್ಬಾದ. ಎಸ್, ಈ ಬಾರಿ ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡ ವಿಚಿತ್ರ ಸ್ಟೋರಿಯ ಭೇಟಿಗೆ ಹೊರಟಿದೆ. ಇಲ್ಲಿ ರೈತರ ಜೀವಂತ ಸಮಾಧಿ ನಡೆಯುತ್ತಿದೆ. ಕೇಳೋದಕ್ಕೆ ಹೋದ್ರೆ ದೌರ್ಜನ್ಯ ಮಾಡ್ತಿದ್ದಾರೆ, ಭಾರಿ ಆಕ್ರಮ ನಡೀತೈತೆ, ಯಾರು ಕೇಳಕ್ ಆಗ್ತಿಲ್ಲ. ರೈತನ ಜೀವನನ ಅವನ ಬದುಕೆ ಈರುಳ್ಳಿ ತರ ಕೊಳ್ತೋಗಿದೆ ಮೇಡಮ್. ಆ ಭಯಾನಕ ಮಾಫಿಯಾದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ನಿರಂತರ ಸ್ಫೋಟ ರೈತರ ಬದುಕನ್ನ ಬರ್ಬಾದ್ ಮಾಡ್ತಿದೆ. ಆದರೆ ಯಾರು ಅನ್ನದಾತನ ಅಳಲನ್ನ ಕೇಳುತ್ತಿಲ್ಲ. ನಾವು ಹೋದ್ರೆ ಅವ್ರ ಹತ್ರ ಹೋದ್ರೆ ನೀವು ಏನು ಮತ್ತೆ ಏನು ಕಾರಣ ಅಂತ ಬರ್ತೀರಂತ ಕೇಳ್ತಾರೆ ಮೇಡಮ್. ಅವ್ರು ಕಣ್ಣು ಕಾಣಲ್ವಂತೆ, ಬರೀ ಹೊಲದಲ್ಲಿ ಹೋಗಿ ನೋಡೋಣ ಅಂತಂದ್ರೆ ಹೋಗಿ ನೋಡ್ಕೋಗ, ನಿಮ್ಮ ಜಮೀನು ತಾನು ನಾವೇನು ಮಾಡೋಣ ಅಂತ ಮೇಡಮ್ ಅವ್ರು ಕೇಳ್ತಾರೆ. ಅದಕ್ಕಾಗಿ ಕವರ್ ಸ್ಟೋರಿ ತಂಡ ಭಯಾನಕ ಬಲಶಾಲಿ ಮಾಫಿಯಾದ ಬಣ್ಣ ಬಯಲು ಮಾಡಲು ದುರ್ಗದ ಕೋಟೆಯೊಳಗೆ ನುಗ್ಗಿಯೇ ಬಿಟ್ಟು ಚಿತ್ರದುರ್ಗದ ಬೆಟ್ಟಗಳನ್ನು ಬಗೆಯುತ್ತಿರುವ ಆ ರಕ್ಕಸ ವ್ಯೂಹದೊಳಗೆ ನುಗ್ಗುವ ಸಾಹಸ ಮಾಡಿಯೇ ಬಿಡ್ತು ಕವರ್ ಸ್ಟೋರಿ ತಂಡ. ಆಗ ಕಂಡು ಬಂದ ಒಂದೊಂದು ದೃಶ್ಯಗಳು ನಮ್ಮ ಕ್ರೂರ ವ್ಯವಸ್ಥೆಯ ಸ್ವಾರ್ಥದ ಕರಾಳ ಮುಖವನ್ನ ಅನಾವರಣಗೊಳಿಸಿತು. ನೋಡಿ ಎಷ್ಟು ಜಾಗದಲ್ಲಿ ಎಲೆಗಳು ಕಾಣ್ತಿವಲ್ಲ, ಇವೆಲ್ಲವೂ ಕೂಡ ಸ್ಫೋಟಕ ಇಡಕ್ಕೆ ಮಾಡಿದರು. ಇದು ದೊಡ್ಡ ಮಾಫಿಯಾ, ಭಯಾನಕ ಮಾಫಿಯಾ, ಅತ್ಯಂತ ಶಕ್ತಿಶಾಲಿ ಮಾಫಿಯಾ. ಇಂಥ ಬೆಟ್ಟ ಗುಡ್ಡಗಳನ್ನ ಕರಗಿಸುವಂತ ಈ ಮಾಫಿಯಾದ ಈ ಜಾಗಗಳಿಗೆ ಹೋಗೋಕೆ ಗ್ರಾಮಸ್ಥರನ್ನಂತೂ ಬಿಡೋದೇ ಇಲ್ಲ. ಅವರ ಮೇಲೆ ದೂರು ಕೊಡ್ತಾರೆ, ಅವರನ್ನ ಯಾವ ರೀತಿ ಅವರಿಗೆ ಹಲ್ಲೆಗಳಾಗ್ತವೆ. ನಾವು ಕೂಡ ಬೆಟ್ಟ ಗುಡ್ಡಗಳನ್ನ ದಾಟ್ಕೊಂಡು ಈ ರೀತಿ ನಾವು ರಿಸ್ಕ್ ಅನ್ನ ತಗೊಂಡು ಬೆಟ್ಟವನ್ನ ಇಳಿದು ಕಡಿದು ಈ ಜಾಗಕ್ಕೆ ಬರಬೇಕಾಗುತ್ತೆ. ಯಾಕಂದ್ರೆ ಈ ಸ್ಫೋಟ ಮಾಡುವಂತ ಜಾಗಕ್ಕೆ ಯಾರನ್ನು ಅಲೌ ಮಾಡಲ್ಲ. ಇವರೆಲ್ಲ ಅಕ್ರಮವಾಗಿ ಈ ರೀತಿ ಸ್ಫೋಟಗಳನ್ನ ಮಾಡ್ತಾ ಇರ್ತಾರೆ. ಅಂದ್ರೆ
ಇದು ಒಂದು ಭಯಾನಕ ಮಾಫಿಯಾ ಆಗಿ ಪರಿವರ್ತನೆ ಆಗಿದೆ. ಬಳ್ಳಾರಿಯನ್ನು ಮೀರಿಸುವಂತಿದೆ. ಇಲ್ಲಿ ಸುತ್ತ 7 ಬೆಟ್ಟಗಳಿವೆ. ಆಲ್ರೆಡಿ 5 ಬೆಟ್ಟಗಳು ಕರಗಿ ಹೋಗಿವೆ. ಇನ್ನೆರಡು ಬೆಟ್ಟಗಳು ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಂಡಿವೆ. ಆದರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಈ ಬೆಟ್ಟಗಳು ಕರಗಿ ಹೋಗುತ್ತೆ. ಚಿತ್ರದುರ್ಗದ ದುರ್ಗದ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಈ ಬೆಟ್ಟದ ಆ ಕಡೆ ಬೆಟ್ಟಗಳನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲವೂ ಪುಡಿ ಪುಡಿಯಾಗಿ ಛಿದ್ರ ಆಗಿಬಿಟ್ಟಿದೆ. ಇಲ್ಲಿ ಯಾವುದೇ ಕಲ್ಲಿನ ಕೋಟೆಯನ್ನು ನಾವು ಕಾಣಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ನೆಲಸಮಾಗಿದೆ ನೋಡಿ. ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಬೆಟ್ಟವನ್ನು ಕಡಿದು ಮುಂದಿನ ಪೀಳಿಗೆಗೆ ಬೇಕು ಅನ್ನುವಂತ ಒಂದು ಸಣ್ಣ ಭಾವನೆ ಇಲ್ಲದೆ ಕಡಿದು ಹಾಕಿದ್ದಾರೆ ನೋಡಿ. ಈ ಮೆಷಿನರಿಗಳು ಒಳ್ಳೆ ರಾಕ್ಷಸರು ನಿಂತಾಗ ನಿಂತಿದ್ದಾವೆ ನೋಡಿ. ಆ ಬೆಟ್ಟವನ್ನು ಎಲ್ಲ ತುಂಡು ಮಾಡಿ ಬಾಯಲ್ಲಿ ಬಗೆದು ಜಗದು ಪುಡಿ ಪುಡಿ ಮಾಡಿ ಇವುಗಳನ್ನೆಲ್ಲ ಕಟ್ಟಡ ಕಟ್ಟಕ್ಕೆ ಹೋಗ್ತಾರೆ. ಅಂದರೆ ಎಲ್ಲಿದೆ ನೋಡಿ ನಮ್ಮ ಪ್ರಕೃತಿಯ ಸಮಾಧಿಯ ಮೇಲೆ ನಾವು ನಗರಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಕ್ಕೆ ಹೋಗಿದ್ವಿ. ಪ್ರಕೃತಿ ಕೊಟ್ಟಂಥ ಈ ಅದ್ಭುತ ಕೊಡುಗೆಯನ್ನು ಛಿದ್ರ ಮಾಡಿ ನಾವು ಈ ರೀತಿ ಜಲ್ಲಿ ಮಾಡಿ ನಗರದಲ್ಲಿ ಕಟ್ಟಡ ಮಾಡಕ್ಕೆ ಹೊರಟಿದ್ದೀವಿ. ಇದು ಕಣ್ಣಿಗೆ ಯಾರಿಗೆ ಕಣ್ಣಿಗೂ ಕಾಣ್ತಿಲ್ವ? ಅಂದರೆ ಇವತ್ತು ತಿಂದರೆ ಆಯ್ತ ನಮ್ಮ ಪ್ರಕೃತಿಯ ಸಂಪತ್ತನ್ನು, ನಾಳೆಗೆ ಬೇಡುವ, ನಾಳೆಯ ಜನ್ರೇಷನ್ಗೆ ಏನೂ ಬೇಡುವ. ಇಂಥ ನೋಡಿ ಆಲ್ರೆಡಿ ಇವರು ಸ್ಫೋಟಕಗಳನ್ನು ನೆಡ್ತಾ ಇದ್ದಾರೆ. ಈ ಸ್ಫೋಟಗಳನ್ನು ನೆಟ್ಟು ರಾತ್ರಿ ಹೊತ್ತು ಸ್ಫೋಟ ಮಾಡ್ತಾರಂತೆ. ಸ್ಫೋಟಕ್ಕೆ ಈ ಬೆಟ್ಟಗಳೆಲ್ಲ ಛಿದ್ರಗೊಳ್ತವೆ, ಛಿದ್ರಗೊಂಡು ಪುಡಿ ಪುಡಿ ಆಗ್ತವೆ ನೋಡಿ. ಈಗ ನಿಮಗೆ ಕಾಣ್ತಿರ್ಬೋದು ಅಲ್ಲಿ ಓಪನ್ ಆಗಿ ಇವರು ಸ್ಫೋಟಕಗಳನ್ನು ಅಕ್ರಮವಾಗಿ ತಂದು ಇಲ್ಲಿ ಎಲ್ಲ ನಿಯಮಗಳನ್ನು ಬ್ರೇಕ್ ಮಾಡಿ ಆ ಬೆಟ್ಟವನ್ನು ಸ್ಫೋಟ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಇವರು ಅದನ್ನು ಕದ್ದು ತೊಗೊಂಡು ಬರ್ತಾರೆ. ಈ ಸ್ಫೋಟಕಗಳು ಈ ಬಾಂಬ್ ತಯಾರು ಮಾಡೋಕ್ಕೆ ಬಳಸುವಂಥ ಸ್ಫೋಟಕಗಳನ್ನು ಬಳಸ್ತಾರೆ. ಇವರ ಕೈಗೆ ಆರಾಮವಾಗಿ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಇಂಥ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಛಿದ್ರ ಮಾಡ್ತಾರೆ. ಇಂಥ ದೊಡ್ಡ ದೊಡ್ಡ ಜೆ ಸಿ ಬಿಗಳು ಈ ರೀತಿ ಬೆಟ್ಟದ ನೆತ್ತಿಗೆ ಹೋಗಿ ಯಾವ ರೀತಿ ಬೆಟ್ಟವನ್ನು ಸರ್ವನಾಶ ಮಾಡ್ತಿದ್ದಾರೆ ನೋಡಿ. ಈ ರೀತಿ ಸಾಕಷ್ಟು ಜೆ ಸಿ ಬಿಗಳು ಸಾಲು ಸಾಲಾಗಿ 7 ಬೆಟ್ಟಗಳ ನೆತ್ತಿಯ ಮೇಲೆ ನಿಂತ್ಕೊಂಡು ಅದನ್ನು ಸಂಪೂರ್ಣವಾಗಿ ಕರಗಿಸುವಂಥ ಕೆಲಸ ಮಾಡ್ತಿದೆ. ಅಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಸ್ಫೋಟಕಗಳನ್ನು ಇಟ್ಟು ಅದನ್ನು ಸ್ಫೋಟ ಮಾಡ್ತಾರೆ. ಈ ಇಡೀ ಬೆಟ್ಟವನ್ನು ಸ್ಫೋಟಕ ಇಟ್ಟು ಸ್ಫೋಟ ಮಾಡಿ ಈ ಕಲ್ಲು ಬಂಡೆಯನ್ನು ಎತ್ತಾರೆ. ಜೊತೆಗೆ ಈ ಸ್ಫೋಟ ಆಗುವಾಗ ಅಲ್ಲಿ ಜಲಮೂಲಗಳು ಎಲ್ಲ ಬೋರ್ವೆಲ್ ಮೂಲ ಎಲ್ಲವೂ ನಾಶ ಆಗ್ತಾ ಇವೆ. ಲಭೋ ಲಭೋ ಅಂತಿದ್ದಾನೆ ಅನ್ನದಾತ. ದೂರು ಕೊಟ್ರೆ ಕೇಸ್ ಹಾಕ್ತಿದ್ದಾರೆ. ಸರ್ಕಾರದ ನೀತಿಗಳು, ನಿಯಮಗಳು, ಒಂದಷ್ಟು ಮಸೂದೆಗಳು, ಅದಕ್ಕೆ ತಿದ್ದುಪಡಿ ಇವೆಲ್ಲದರಿಂದ ಈಗಾಗಲೇ ರೈತ ಬೆನ್ನೆಲುಬೆ ಕಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಇನ್ನೊಂದು ನಮ್ಮ ನಡುವೆ ನಡೀತಿರುವಂಥ ಭಯಾನಕವಾದ ಬೆಳವಣಿಗೆ ಅಂದರೆ ರೈತನ ಅನ್ನಕ್ಕೆ ಮಣ್ಣು ಹಾಕುವಂಥ ಕೆಲಸ ನಡೀತಿದೆ. ಅದು ಅಕ್ರಮ ಗಣಿಗಾರಿಕೆ ನಡೆಯೋದ್ರಿಂದ. ಚಿತ್ರದುರ್ಗದ ಈ ದುರ್ಗದ ಕೋಟೆಯ ನಡುವೆ ಯಾವ ರೀತಿ ಕಲ್ಲು ಗಣಿಗಾರಿಕೆ ನಡೀತಿದೆ, ಅದು ರೈತರ ಬದುಕನ್ನು ಯಾವ ರೀತಿ ಹಾಳು ಮಾಡ್ತಿದೆ ಅಂತ ನೇರವಾಗಿ ಕೇಳೋಣ. ಯಾವ ರೀತಿ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಈಗ ಅದು ಅಕ್ರಮ ಕಲ್ಲು ಗಣಿಗಾರಿಕೆ? ಮೇಡಮರೇ, ಈಗ 6 ತಿಂಗಳಿಂದ ಬಂದೈತೆ ಮೇಡಮ. 6 ತಿಂಗಳಿಂದ ಬಂದು ನಾವು ನಿಲ್ಲಿಸಿದ್ರೂ ಅವ್ರು ನಿಂತ್ಕೊಳಂಗೆ ಕೊಡೋಲ್ಲ ಮೇಡಮ್. ಅಲ್ಲಿ ನಾವೇನಾರ ಮಾತಾಡೋಕೆ ಹೋದರೆ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಪೊಲೀಸ್ ಬರುತ್ತೆ, ಇಲ್ಲ ಅಲ್ಲೇ ಸ್ಟೇಷನಿಗೆ ಕರೀತಾರೆ. ಸ್ಟೇಷನಿಗೆ ಕರೆದಾಗ ಏನು ಹೇಳ್ತಾರೆ ಪೊಲೀಸ್ನವರು, ನಿಮಗೆ ಪರಿಹಾರ ಇಸ್ಕೊಂಡು ಇದು ಅಲ್ಲೇ ಡಿ ಸಿಯಿಂದ ಆರ್ಡರ್ ಆಗೈತೆ, ತಹಸೀಲ್ದಾರಿಂದ ಆರ್ಡರ್ ಆಗೈತೆ, ಪಂಚಾಯತಿಯಿಂದ ಆರ್ಡರ್ ಆಗೈತೆ, ನಾವೇನು ಮಾಡೋಕ್ಕಾಗಲ್ಲಪ್ಪ, ನೀವು ಉಂಟು ಅವ್ರ ಜಮೀನವ್ರು ಉಂಟು ಅಂತ ಪೊಲೀಸ್ನವರು ಹೇಳ್ತಾರೆ. ಇಲ್ಲಿ ನಾವು ಜಮೀನಾಗೆ ಬಾಳ್ವೆ ಮಾಡೋಕ್ಕಾಗಲ್ಲ, ಹುಡುಗರು ಬರೋಲ್ಲ, ಹೆಣ್ಮಕ್ಳು ಬರೋಲ್ಲ ಹೊಲದ ಕೆಲಸಕ್ಕೆ. ಏನಾಯಿತು? ಬ್ಲಾಸ್ಟ್ ಆರ್ತಾವೆ ಮೇಡಮರೆ, ಈ ಗುಂಡು ಹಂಗೆ ಹಾರಿ ಬಂದುಬಿಡ್ತಾವೆ ಹೊಲಗಳ ಮೇಲೆ ನೋಡ್ರಿ. ಇಲ್ಲಿ ಸಾರ್ವಾರಿ ಹಿಂದೆ ಪೂರ್ವದಿಂದ ಗೋಕಟ್ಟೆ, ನಾವು ಎತ್ತು ಕರ ಮೇಕೆ ಕುರಿ ದನವೆಲ್ಲ ಊರಿನವ್ರು ಹೊಡ್ಕೊಂಡ್ರಿ. 3 ಹಳ್ಳರು, ಜೇನ್ಕೋಟೆ, ಸಜ್ಜಿನಕೆರೆ, ಎಣ್ಣೆಗೆರೆ, ಕಸನಹಳ್ಳಿ, ಈ 3 ಊರು ದನ ಕರ ಹೊಡ್ಕೊಂಬಂದ್ರೆ ಗುಂಡು ಹಂಗೆ ಬೀಳ್ತವೆ. ಆ ಕುರಿ ಮೇಕೆ ಒಂದೊಂದು ನೀರು ಬಿಟ್ಕೊಂಡು ನೋಡು, ಅಷ್ಟು ಊಣಿದ್ದಾರೆ, ಮಣ್ಣು ಹಾಕಿಬಿಟ್ಟಿದ್ದಾರೆ, ಮಣ್ಣು ಹಾಕಿ ಗುಂಡಿನೇ ಊಣಿದ್ದಾರೆ, ಅದನ್ನು ಬ್ಲಾಕ್ ಮಾಡಿದ್ದಾರೆ. ಕೆರೆಯನ್ನೇ ಮುಚ್ಚುವಂಥ ಕೆಲಸ ಮಾಡಿದ್ರೆ ಆಮೇಲೆ ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಕಲ್ಲುಗಳಿಗೆ ಅವ್ರ ಸ್ಫೋಟಕ್ಕೆ ಎಲ್ಲ ಛಿದ್ರ ಛಿದ್ರ ಆಗಿರುವ ಕಲ್ಲುಗಳನ್ನು ನೀವು ನೋಡ್ಬೋದು ನೋಡಿ. ಇಷ್ಟು ಇಷ್ಟು ದೊಡ್ಡ ನೋಡಿ, ಇಲ್ಲೆಲ್ಲ ಕಲ್ಲುಗಳು ಬಿದ್ದಿವೆ. ಈ ಕಲ್ಲುಗಳು ಇಲ್ಲಿ ಕುರಿ ಕಾ ಎಲ್ಲ ಮೇಸಕ್ಕೆ ಬರುವವರ ಮೇಲೆ. ಮತ್ತು ಇಲ್ಲಿ ನೋಡಿ, ಇದು ಈ ಕೆರೆ ಅನ್ನುವಂಥದ್ದು ನೋಡಿ, ಅರ್ಧ ಭಾಗವನ್ನೇ ಮುಚ್ಚಿಬಿಟ್ಟಿದ್ದಾರೆ. ಹಾಗಾದರೆ ಪ್ರಕೃತಿಯ ಈ ಕೆರೆ ನಾಶ ಮಾಡೋಕ್ಕೆ ಡಿ ಸಿ ಅವರು ಆರ್ಡರ್ ಕೊಟ್ಟಿದ್ದಾರಾ?
ತಹಶೀಲ್ದಾರ್ ಅವರು ಆರ್ಡರ್ ಕೊಟ್ಟಿದ್ದಾರೆ. ಇದು ಯಾವ ಅನ್ಯಾಯ? ಇಲ್ಲಿ ಸಾರ್ವಜನಿಕರು ಬಳಸುವಂತ ಕೆರೆ, ಜೊತೆಗೆ ಹಿಂದೆ ಅಲ್ಲಿ ದೇವಸ್ಥಾನ ಇದೆ ನೋಡಿ, ಅದರ ಬಗ್ಗೆನೂ ಕೇಳೋಣ. ಇಲ್ಲಿ ದೇವಸ್ಥಾನ ಇದೆ ಅನ್ಸುತ್ತೆ. ನರಸಿಂಹಸ್ವಾಮಿ ನಮ್ಮ ಪೂರ್ವದಿಂದ ನಾವು ಜಾತ್ರೆ ಮಾಡ್ತೀವಿ ಮೇಡಮ್ ಅವರೇ. ಆ ಜಾತ್ರೆಗೂ ಇವತ್ತು ಆದಿ ಇಲ್ಲ, ನೀರಿಲ್ಲ. ಇಲ್ಲಿ ಇದೇ ಇದ್ರಗಳೇ ನಾವು ದೇವಸ್ಥಾನದ ಅಡುಗೆ ಮಾಡೋದು, ಇಲ್ಲಿ ಹೊತ್ತು ಇದು ಪೂಜೆ ಮಾಡೋ ಇದೇ ನೀರು. ಇದನ್ನ ಗೋಕಟ್ಟೆ ಉಣ್ತಾರೆ, ಆ ಗುಡ್ಡಕ್ಕೂ ಇವತ್ತು ಕೃಷಿಯನ್ನು ಕುಂಡಿಸ್ತಾರೆ, ಅದನ್ನು ಬಿಡಲ್ಲ. ಆಮೇಲೆ ಇಲ್ಲಿ ಕ್ರಶನ್ ವಿಷ ಇದೆಯಲ್ಲ, ಆ ಸ್ಫೋಟ ಮಾಡಿ ಆ ವಿಷನು ಕೇಳೋದಕ್ಕೆ ಹೋದ್ರೆ ದೌರ್ಜನ್ಯ ಮಾಡ್ತಿದ್ದಾರೆ, ಬೆಳೆ ಎಲ್ಲ ಹಾಳಾಗ್ತಿದೆ ಮೇಡಮ್. ಎಲ್ಲ ಹಾಳಾಗೋಗಿದೆ. ನಾವು ಹೋದ್ರೆ ಅವ್ರ ಹತ್ರ ಹೋದ್ರೆ ನೀವು ಏನು ಮತ್ತೆ ಏನ್ ಕಾರಣ ಬರ್ತೀರ ಅಂತ ಕೇಳ್ತಾರ ಮೇಡಮ್. ಕಣ್ಣು ಕಾಣಲ್ವಂತೆ, ಬರೀ ಹೊಲದಲ್ಲಿ ಹೋಗಿ ನೋಡೋಣ ಅಂತಂದ್ರೆ ಹೋಗಿ ನೋಡ್ಕೋಗ, ನಿಮ್ಮ ಜಮೀನ್ ತಾನು ನಾವೇನು ಮಾಡೋಣ ಅಂತ ಮೇಡಮ್ ಅವ್ರು ಕೇಳ್ತಾರಷ್ಟು ಕೊಂಡಿದ್ದೀನಿ. ಆ ಕೊಂಡಿರೋದು ಕ್ರಯ ಪತ್ರ ಕೊಡೋ ಅಂದ್ರೆ ಇಲ್ಲ, ಇದು ಸರ್ಕಾರಿ ಜಮೀನು, ನಮಗೆ ಮಾಡ್ಕೊಂಡು ತಿನ್ನ ಕೊಟ್ಟಿದ್ರು ಮೇಡಮ್. ಗೋಮಾಳ ಗೋಮಾಳ ನಮಗೆ ಕಾಯಂ ಗೋಮಾಳದ್ದು ಹಕ್ಕುಪತ್ರಗಳೇ ಬಂದಿದ್ದಾವೆ. ಅವರು ಬೋರ್ ಹಾಕ್ಸಿ ಕೊಟ್ಟಿದ್ದಾರೆ ನಮಗೆ, ಗೌರ್ಮೆಂಟ್ನವರೇ ಬೋರ್ ಹಾಕ್ಸಿ ಕೊಟ್ಟಿದ್ದಾರೆ. ಆ ಬೋರ್ ನೀರು ಇವತ್ತು ನಾವು ಕಾಡಿಗೆ ಬಿಟ್ಕೊಂಡು ತಿನ್ನಕ್ಕೆ ನಮಗೆ ಋಣ ಇಲ್ಲ. ಈ ಕಲ್ಲು ಬಂದು ಅಲ್ಲಿ ಬಿಡ್ತಾವೆ ಮೇಡಮ್, ಬೋರ್ ಅದ್ರಿ ಬೋರ್ ಬ್ಲ್ಯಾಕ್ ಆಗುತ್ತೆ, ಬೋರ್ ಅದ್ರಿ ಬಿಡ್ತೈತಿ. ಈ ಬ್ಲಾಸ್ಟ್ ಮಾಡಿದಾಗ ಮದ್ದಾರಿಸ್ತಾರೆ ಸಾಯಂಕಾಲ 5-5ವರೆಗೆ, ಅವಾಗ ಬೋರು ಕಲ್ಲು ಒಳಗೆ ಪದರ ಪದರಾಗಿ ನೀರು ಕಡೆಗೆ ಬರ್ತದೆ. ಬೋರೆಲ್ಲ ಹಾಳಾಗ್ಬಿಟ್ಟಿದೆ, ಅಂತರ್ಜಲವೇ ಕುಸಿದು ಬಿಟ್ಟಿದೆ ಅಂತಾರೆ. ಭಾಳ ಜಮೀನು ದರ್ಖಾಸ್ತು ಕೊಟ್ಟರು, ಜಮೀನು ಪುಂಚಾಯ್ತಿ ಕೊಟ್ಟು ಜಮೀನುಗಳಿಗೆ ನಮ್ಗೆ ತೊಂದರೆ ಮಾಡ್ತಾರೆ ಮೇಡಮ್. ಅವ್ರು ನಮಗೆ ನಾವು ಸರ್ಕಾರದಿಂದ ಜಮೀನು ಕೊಟ್ಟರು, ಇವತ್ತು ಅದನ್ನ ಇವತ್ತು ಹಾಳು ಮಾಡ್ಕೊಂಡು ಬದುಕೋಕ್ಕೂ ನಮ್ಗೆ ಬಿಡಲ್ಲ. ಗುಡ್ಡ ಗುಡ್ಡನೇ ನಾಶ ಮೇಡಮ್. ಚಿತ್ರದುರ್ಗ ಅನ್ನುವಂಥ ಚಿತ್ರಣವೇ ಬದಲಾಗ್ಬಿಟ್ಟಿದೆ ನೋಡಿ, ಎಷ್ಟೊಂದು ಸೌಂದರ್ಯವಾಗಿತ್ತು ಈ ಪ್ರಕೃತಿ. ಆದರೆ ಇಲ್ಲಿ ನೋಡಿದ್ರೆ ಈ ಕೆರೆ ವಿಷ ಆಗಿಬಿಟ್ಟಿದೆ. ಈ ಕೆರೆಯಲ್ಲಿ ಕುರಿಗಳು ನೀರು ಕುಡಿಯುವ ಹಾಗಿಲ್ಲ, ಯಾಕಂದರೆ ಆ ಸ್ಫೋಟದ ಏನು ಅದು ವಿಷ ಇದೆ ಅವೆಲ್ಲವೂ ಕೂಡ ಈ ಕೆರೆಗೆ ಬಂದು ಸೇರ್ತಾ ಇದೆ. ಕುಡಿಯುವ ನೀರು ವಿಷ ಆಗಿಬಿಟ್ಟಿದೆ, ಬೆಳೆಯುವ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ ಧೂಳಿಂದಾಗಿ. ಒಟ್ಟು ಇಡೀ ಪ್ರಕೃತಿ ನಾಶ ಮಾಡಿ ಇವರು ಹಣ ಸಂಪಾದನೆ ಮಾಡಕ್ಕೆ ಹೊರಟಿದ್ದಾರೆ. ರೈತರ ಸಮಾಧಿ ಕಟ್ಟಕ್ಕೆ ಈ ನಮ್ಮ ಅಧಿಕಾರಿಗಳು, ನಮ್ಮ ನಾಳ್ತಿರುವಂತಹ ಜನಪ್ರತಿನಿಧಿಗಳು ರೈತರಿಗೆ ಸಮಾಧಿ ಕಟ್ಟಕ್ಕೆ ಹೊರಟಿದ್ದಾರೆ. ಅಕ್ರಮ ಸ್ಫೋಟಕ ಬಳಸಿ ಸ್ಫೋಟ, ಸ್ಫೋಟ ಮಾಫಿಯಾಕ್ಕೆ ಬದುಕು ಛಿದ್ರ. ಚಿತ್ರದುರ್ಗದ ರೈತರಿಗೆ ಚಿತ್ರ ವಿಚಿತ್ರವಾಗಿ ಹಿಂಸೆ ಕೊಡ್ತಿರುವಂತ ಈ ಗಣಿಗಾರಿಕೆಯ ಒಳ ರಹಸ್ಯನ ನಾವು ತಿಳ್ಕೋಬೇಕಾಗಿದೆ. ಬನ್ನಿ, ಆ ಗಣಿಗಾರಿಕೆ ಯಾವ ರೀತಿ ನಡೀತಿದೆ, ಯಾವ ರೀತಿ ಗೋಮಾಳ ಜಾಗದಲ್ಲಿ ಇವರು ಅಕ್ರಮವಾಗಿ ಗಣಿಗಾರಿಕೆ ಮಾಡಿಕೊಂಡು ರೈತರನ್ನ ಚಿತ್ರಹಿಂಸೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನೋಡಿ, ಇವೆಲ್ಲವೂ ಕೂಡ ಗೋಮಾಳ ಜಾಗ ಅಂದ್ರೆ ಸರ್ಕಾರಿ ಜಾಗ. ಆದ್ರೆ ಸರ್ಕಾರಿ ಜಾಗದಲ್ಲಿ ಇವರು ಅಕ್ರಮವಾಗಿ ನೈಸರ್ಗಿಕವಾಗಿ ಸಿಗುವಂತ ಬೆಟ್ಟವನ್ನ ಕಡಿದು, ಅಂದರೆ ಇಲ್ಲಿ ರೈತರ ಗದ್ದೆಗಳಿವೆ ಆದರೂ ಕೂಡ ಈ ರೀತಿ ಕ್ರಷರ್ಗಳನ್ನು ಇಟ್ಕೊಂಡಿದ್ದಾರೆ ನೋಡಿ. ನೈಸರ್ಗಿಕವಾಗಿರುವಂಥ ಎಷ್ಟು ಸುಂದರವಾದ ಬೆಟ್ಟ ಚಿತ್ರದುರ್ಗದ ಫೇಮಸ್ ಆಗಿರೋದೆ ಈ ದುರ್ಗಕ್ಕೆ, ಈ ಬೆಟ್ಟಕ್ಕೆ, ಈ ಕಲ್ಲುಗಳಿಗೆ. ಆದರೆ ಈ ಕಲ್ಲುಗಳನ್ನು ಇವತ್ತು ಪುಡಿ ಮಾಡಿಕೊಂಡು ಅದನ್ನು ವ್ಯಾಪಾರ ಮಾಡೋಕ್ಕೆ ಹೊರಟಿದ್ದಾರೆ ಮನುಷ್ಯರು. ಆದರೆ ಇವರ ವ್ಯಾಪಾರದಲ್ಲೂ ಕೂಡ ಎಷ್ಟೊಂದು ಸ್ವಾರ್ಥ ಇದೆ. ಈ ಪ್ರಕೃತಿಯ ಮೇಲೆ ನೇರವಾಗಿ ದೌರ್ಜನ್ಯ ಮಾಡ್ತಿದ್ದಾರೆ. ಇಲ್ಲಿನ ರೈತರು ಇವತ್ತು ತಮ್ಮ ಬೆಳೆಯನ್ನೇ ಬೆಳೆಯೋದನ್ನೇ ಮರೆತು ಬಿಡುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ನೋಡಿಲ್ಲಿ. ಎಂಥ ಬೆಟ್ಟಗಳಿದ್ದಾವೆ, ಆ ಬೆಟ್ಟದ ಸಾಲುಗಳನ್ನೇ ಕರಗಿಸಕ್ಕೆ ಹೊರಟಿದ್ದಾರೆ. ಎಷ್ಟು ಭಯಾನಕವಾಗಿದೆ ನೋಡಿ ಈ ಕ್ರಷರ್ಗಳು. ಈ ಕ್ರಷರಿಂದ ಬರುವಂಥ ಹೊಗೆ ಧೂಳೇನಿದೆ ಇವೆಲ್ಲವೂ ಕೂಡ ಕೃಷಿ ಭೂಮಿ ಮೇಲೆ ನಿಲ್ಲುತ್ತೆ ನೋಡಿ. ಈ ರೀತಿ ನಿರಂತರವಾಗಿ ಇಲ್ಲಿ ಸ್ಫೋಟಕಗಳನ್ನು ಬಳಸ್ಕೊಂಡು ಆ ಸ್ಫೋಟಗಳಿಂದ ಸ್ಫೋಟವನ್ನು ಮಾಡಿ ಆ ಮೂಲಕ ಈ ರೀತಿ ಕ್ರಷರ್ಗಳನ್ನು ನಡೆಸ್ತಾ ಇದ್ದಾರೆ. ನಾಚಿಕೆ ಬಿಟ್ಟ ಸರ್ಕಾರದಿಂದ ರೈತ ಸಮಾಧಿ, ಅಧಿಕಾರಿಗಳ ಕಮಿಷನ್ ಆಸೆಗೆ ರೈತ ಬಲಿ.
ಸರ್ಕಾರ ಈಗ ಭೂ ಮಸೂದೆ ಕಾಯ್ದೆಗೆ ತಿದ್ದುಪಡಿ ತರಕ ಹೊರಟಿದೆ. ಆದರೆ ನಾವಿಲ್ಲಿ ಚಿತ್ರಣ ನೋಡಿದಾಗ ನಿಜವಾಗ್ಲೂ ಕೂಡ ರೈತರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅವರಲ್ಲಿರುವಂತಹ ಭೂಮಿನ ಕಿತ್ಕೊಂಡು ಭಿಕ್ಷುಕರಾಗಿ ಅಂತ ಹೇಳಕ್ಕೋಸ್ಕರ ಈ ಮಸೂದೆ ತರ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದ್ರೆ ನೋಡಿ, ಇವತ್ತು ರೈತರ ಭೂಮಿನ ಕಿತ್ಕೊಂಡು ಈ ರೀತಿಯ ಗಣಿದಣಿಗಳಿಗೆ ಕೊಡ್ತಾ ಇದ್ದಾರೆ. ಈ ರೈತರ ಭೂಮಿಯನ್ನ ಹಾಳು ಮಾಡಿ ರೈತರ ಯಾವುದೇ ಕೂಗನ್ನ ಕೇಳದೆ ಈ ರೀತಿ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ. ನೋಡಿ, ಇಲ್ಲಿನ ಒಂದು 10 ಹಳ್ಳಿಯ ಜನ ಸೇರಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇವತ್ತು ಅವರು ಬೆಳೆಯುವಂತ ಬೆಳೆ ಬೆಳೆಯಕ್ಕಾಗ್ತಿಲ್ಲ. ಈರುಳ್ಳಿ ಬೆಳೆಗೆ ಧೂಳು ಬಿಳಿದು ಹಾಳಾಗ್ತಾ ಇದೆ. ತನ್ನ ಜಮೀನನ್ನೇ ನಂಬದವರು, ಅದು ಸರ್ಕಾರಿ ಕೊಟ್ಟಂತ ಜಮೀನನ್ನೇ ಹಾಳು ಮಾಡಿ ಹಾಕ್ತಿದ್ದಾರೆ. ಇಲ್ಲಿ ಯುವಕರು ಕೂಡ ಇವತ್ತು ಕೃಷಿಯನ್ನ ನಂಬದ ಈ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಯಾವ ರೀತಿ ಗಣಿಗಾರಿಕೆ ಬಂದಿದೆ, ನಿಮ್ಗೆ ಏನ್ ತೊಂದರೆ ಕೊಡ್ತಾ ಇದೆ ಮೇಡಮ್? ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಭಾರಿ ಪ್ರಾಬ್ಲಮ್ ಆಗಿದೆ. ಇದರಿಂದ ಧೂಳು ಶಬ್ದ ಅದಕ್ಕೆಲ್ಲ ಭಾರಿ ಎದುರ್ಕೊಂಡ್ಬಿಟ್ಟಿದ್ದಾರೆ ಹಳ್ಳಿ ಜನ. ಇವರಿಗೆ ಸಾಧ್ಯವಾದಷ್ಟು ಹಳ್ಳಿ ಜನಗಳಿಗೆ ಏನು ಗೊತ್ತಿಲ್ಲ ಅನ್ನೋದೊಂದು ಕಾರಣ ಇಟ್ಕೊಂಡು ಇವರು ಬೇಕಾದಷ್ಟು ಮೋಸ ಮಾಡ್ತಾ ಇದ್ದಾರೆ ಮೇಡಮ್. ಅಂದ್ರೆ ಅಕ್ರಮ ನಡೀತಿದೆ, ಅಕ್ರಮ ನಡೀತಿದೆ ಮೇಡಮ್. ಇಲ್ಲಿ ಅಕ್ರಮ ಅಂದ್ರೆ ಭಾರಿ ಅಕ್ರಮ ನಡೀತೈತೆ. ಯಾರು ಕೇಳಕ್ ಆಗ್ತಿಲ್ಲ. ನಾವು ರೈತರು ಎಲ್ಲೇ ಹೋದ್ರು ನಮ್ಮ ರೈತರದ್ದು ಯಾರು ಕಿವಿಯಕ್ಕೆ ಹಾಕೊಂತಿಲ್ಲ. ದಾಖಲೆಗಳು ಕೊಡಲ್ಲ ಮೇಡಮ್. ನಾವು ಇವ್ರದ್ದು ಏನು ಕಾನೂನು ಪ್ರಕಾರವಾಗಿ ಅವ್ರು ಏನು ನಾವು ಎಷ್ಟು ಎಕರೆ ಕೆಲಸ ಮಾಡ್ತಾಯಿದ್ವಿ ಅಷ್ಟು ನೇಮ್ ಬೋರ್ಡಲ್ಲಿ ಬರೀಬೇಕು. ನಿಮ್ಮಂಥ ಮಾಧ್ಯಮದವ್ರು ಬಂದೇಟ್ಗೆ ಅವ್ರು ಆಪ್ ಮಾಡ್ತಾರೆ. ನೀವು ಓದೇಟ್ಗೆ ಪ್ರೆಷರ್ ಆಗ್ತಿದ್ದಾರೆ. ನಮ್ಮನ್ನೇನು ಮಾಡಿದ್ರು, ಎತ್ ಮಾಡಿರು, ನೀವು ಬೇಕಾ ರೈತರು ಯಾ ಬೇಕಾದ್ರೆ ಕಂಪ್ಲೇಂಟ್ ಮಾಡೋಗ್ರಿ, ಅದು ಯಾರಿಗೆ ಹೇಳ್ತೀರಿ ಹೇಳ್ಕೋಗ್ರಿ ಅಂತ ನಮ್ಮೆಲ್ಲ ದೌರ್ಜನ್ಯಕ್ಕೆ ಬರ್ತಾರೆ ಅವರು. ಸಂಜೆ ಮೇಡಮ್, ಸಂಜೆ 5:30-6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಮೇಡಮ್. ಅಲ್ಲಿದ್ದ ಭಾಳ ತೊಂದರೆ ಆಗುತ್ತೆ ಮೇಡಮ್. ಜನಗಳಿಗೆ ಜೋರಾಗಿ ಸ್ಫೋಟ ಆಗುತ್ತೆ, ಭಾಳ ಜೋರಾಗಿ ಆಗುತ್ತೆ ಮೇಡಮ್. ಊರಲ್ಲಿ ಮನೆನೇ ಶೇಕ್ ಆಗುತ್ತೆ, ಆ ತರ ಭಾಳ ಸೌಂಡ್ ಬರುತ್ತೆ. ಯಾರನ್ನ ಹಾರ್ಟ್ ಪೇಷಂಟ್ ಇದ್ದಾರೆ, ಯಾರನ್ನ ಸತ್ತೆ ಹೋಗ್ತಾರೆ, ಆ ತರ ಆಗುತ್ತೆ ಮೇಡಮ್. ದೊಡ್ಡ ಸ್ಫೋಟ ಆಗುತ್ತೆ, ಇದಕ್ಕೆ ಅಧಿಕಾರಿಗಳ ಕಿವಿಗೆ ಕೇಳ್ತಿಲ್ಲ. ಇಲ್ಲ, ಡಿಸಿ ಆಫೀಸ್ ಸಮೇತ ಅರ್ಜಿ ಕೊಟ್ಟಿದೆ, ಅವ್ರು ಯಾವ್ದೇ ತರ ಬಂದು ನಮ್ಗೇನು ಇದು ಮಾಡಿಲ್ಲ. ಆ ರೀತಿ ಸ್ಫೋಟ ಮಾಡುವ ಹಾಗಿಲ್ಲಲ್ಲ ಈ ಗ್ರಾಮಸ್ಥರ ಗ್ರಾಮಗಳಿರುವ. ಆದ್ರೆ ಅದನ್ನ ಕೇಳರ್ ಯಾರಿಲ್ಲ ಮೇಡಮ್ ಅವರಲ್ಲಿ. ನಾವು ಅದಕ್ಕಾಗಿ ಡಿ ಸಿ ಸಾಹೇಬ್ರ ಹತ್ರ ಹೋದ್ರು, ಅವರು ಬರ್ತೀವಿ ಹೋಗಪ್ಪ ಇವತ್ ಬರ್ತೀವಿ ನಾಳೆ ಬರ್ತೀವಿ ಅಂತಿದ್ರೆ ಅವ್ರು ಯಾರು ಬರಂಗಿಲ್ಲ. ನಮ್ಮ ಮನೆಗಳೆಲ್ಲ ಮನೆಗಳು ಕೂಡ ಇದಾಗಿದೆ ಮೇಡಮ್. 2 ಓಳು ಆಗಿದೆ ಮೇಡಮ್, ಎರಡು ಓಳು ಗೋಡೆನೆ. ಆ ಒದರಿಗೆ ಡಮ್ 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 ಅಂತ ಬಿರ್ಕ ಬಿಟ್ಬಿಡೋದು ಎರಡು ಮನೆ. ಅವ್ರು ಕೊಟ್ಟು ಜಮೀನೇ ಇಲ್ಲ ಮೇಡಮ್. ನಮ್ಗೆ ಇವತ್ತೇನು ಮಾಡಿ ಮಕ್ಕಳು ಬರೆಯಲ್ಲ, ಈ ಸಕ್ಕಳು ಇರ್ತೀವಿ ನಮ್ಮವು. 2-3 ಲಕ್ಷ ಸಾಲ ತಗೊಂಡ್ ಮೇಡಮ್, ಸಾಲ ತೀರ್ಪಿ ಇವತ್ತು 1 ರೂಪಾಯಿ ಸಾಲ ತೀರ್ಸಕ್ಕಾಗಿಲ್ಲ. ನಾನು ಇಲ್ಲ ಬೆಳೀತಿಲ್ಲ, ನೀರು ಹಾಳಾಗುತ್ತೆ. 2 ಬೋರ್ದವೆ, 1 ಬೋರ್ನಾಗ 1 ಹೂ ಬೆಳೀತಿಲ್ಲ. ಇವತ್ತು ಧೂಳು ಬಂದು ಬೆಳೀತಿಲ್ಲ. ಇದೇ ರೋಡ್ನಾಗ ಇದೇ ನೀವು ಬಂದ್ರೆ ಅದೇ ರೋಡ್ನಾಗ ನನ್ನ ಜಮೀನು ಇರೋದು. ಈಗ ಸಾಲಗಾರರಾಗಿಬಿಟ್ಟಿದ್ದೀರಿ. ಸಾಲಗಾರಾಗಿ 3-4 ಲಕ್ಷ ಸಿಂಡಿಕೇಟ್ ಬ್ಯಾಂಕ್ ಸಾಲ ಐತೆ ಮೇಡಮ್. ಇದೇ ವರ್ಷದಾಗ ಸಾಡ್ರ ಸಾಲನ. ಗಲಾಟೆ ಮಾಡಂಗಿಲ್ಲ, ದಾರಿ ಗಡ್ಡಾಕಂಗಿಲ್ಲ, ಗಲಾರಿ ಕಲ್ಲೋಡಿ ಮನೆ ಹೆದರಿಸಿ ಮುಚ್ಚಳಿಕೆ ಬರೆಸ್ಕೊಂಡ್ರು. ಹೇಗಿದೆ ನೋಡಿ, ರೈತರ ಜಮೀನಲ್ಲೇ ಇವರು ಗಣಿಗಾರಿಕೆ ಮಾಡಿಕೊಂಡು ರೈತರನ್ನೇ ಶೋಷಿಸಿ ಕೊನೆಗೆ ರೈತರ ಹತ್ರನೇ ಮುಚ್ಚಳಿಕೆ ಬರೆದು ನಿಮ್ಮ ಸಾವಿಗೆ ನೀವೇ ಕಾರಣರು ಅಂತ ಬರೆಸ್ಕೊಟ್ಟ ಹಾಗೆ ರೈತರ ಆತ್ಮಹತ್ಯೆಯ ಪತ್ರಗಳನ್ನ ಈ ಅಧಿಕಾರಿಗಳು ಇವರಿಂದ ಲಂಚ ಪಡೆದು ಬರೆಸ್ತಾರೆ ಅಂತಂದ್ರೆ ನಿಜವಾಗ್ಲೂ ಈ ಸಮಾಜ ಎಷ್ಟು ಹೇಸಿಗೆ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ರೈತರ ಶಾಪ ತಟ್ಟದಿರದು ಜೋಕೆ, ರೈತನ ಕಣ್ಣೀರೇ ನಿಮ್ಮ ಅಂತ್ಯ ಹಾಡಬಹುದು. ರೈತನ ಉದ್ಧಾರ ಮಾಡ್ತೀವಿ, ರೈತನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿಗಳಾಗಿ ದೊಡ್ಡ ದೊಡ್ಡ ಗದ್ದುಗೆಗೆ ಇರುವಂತ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಇಲ್ಲಿ ರೈತನನ್ನ ಜೀವಂತ ಸಮಾಧಿ ಮಾಡುವಂತ ಕೆಲಸ ನಡೀತಿದೆ. ನೋಡಿ, ಲಕ್ಷಗಟ್ಟಲೆ ಸಾಲ ಸೋಲ ಮಾಡಿ ಬೆಳೆದಂತ ಈರುಳ್ಳಿ ಇವತ್ತು ಕೈಗೆ ಬರದಂಗ ಆಗ್ಬಿಟ್ಟಿದೆ. ಆ ಕಡೆ ಗಣಿಗಾರಿಕೆ ನಡೀತಾ ಇದೆ, ಅದರ ಧೂಳು ಬಿದ್ದು ರೈತನ ಸಂಪೂರ್ಣ ಬೆಳೆ ನಾಶ ಆಗಿದೆ. 2-3 ಎಕರೆ ಮಾಡಿದಂತ ಈ ಬೆಳೆ ಯಾವ ರೀತಿ ಗದ್ದೆಲೆ ಕೊಳಿತಾ ಇದೆ ನೋಡಿ, ಎಂಥ ಒಂದು ದುಸ್ಥಿತಿ. ಆಮೇಲೆ ಇದು ಸರ್ಕಾರ ಕೊಟ್ಟಂತ ಜಮೀನು. ಸರ್ಕಾರವೇ ಇಲ್ಲಿ ಒಂದು ಬೋರನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ತೆದ್ದಂತ ಬೋರು ಅಲ್ಲಿ ಗಣಿಗಾರಿಕೆಯ ಸ್ಫೋಟದಿಂದ ನಿಂತೇ ಬಿಟ್ಟಿದೆ. ಸೊ ಈ ಬೋರ್ ನಿಂತಿದ್ರಿಂದಾಗಿ ಇಡೀ ಬೆಳೆ ನಾಶ ಆಗಿದೆ. ಸರ್, ಇದು 2 ಎಕರೆ ನೀವು ಜಮೀನು ಮಾಡಿದ್ರಿ, ಎಷ್ಟು ನಾಶ ಆಯ್ತು? 3 ಎಕರೆ ಮೇಡಮ್. ಅರೆ, 1.5 ಲಕ್ಷ ಖರ್ಚು ಮಾಡಿ ಬೀಜ ಗೊಬ್ಬರಕ್ಕೆ. ಆ ಬೋರಿನ ನೀರು ಮೊನ್ನೆ ನಿಂತು ಬಿಟ್ಟಿತ್ತು. ಆ ಬ್ಲಾಸ್ಟ್ ಯಾವಾಗ ಆರ್ತೆ ಅದು ಬೋರಿನ ನೀರು ಅದ್ರ ಬಂದು ಕಲ್ಲು ಮೋಟ್ರ್ ಇಳಿಯಲ್ಲ, ಮೋಟ್ರ್ ಮ್ಯಾಕ್ ಬರೋಲ್ಲ, ಕೈ ಬಿಟ್ವಿ. ತಿರ್ಗಾ ಒಂದು ಗಂಗಾ ಕಲ್ಯಾಣ ಇದು ಹೊಡೆಸಿದ್ವಿ, ಅವನು ಮೋಟ್ರ್ ತಂದರು, ಟಿ ಸಿ ಕೊಟ್ಟರು, ಎಲ್ಲ ಕೊಟ್ಟರು, ಬೆಳೆನೂ ನಾಶ ಆಯ್ತು, ಎಲ್ಲ ಹೋಯ್ತು ಮೇಡಮ್. ಧೂಳು ಕೊಟ್ಟು ಬೆಳೆ ಗದ್ದೆ ಮಾತ್ರ ನಿಮ್ಗೆ ಕೈಗಿಲ್ಲ? ಇಲ್ಲ, ಯಾತದ್ದು ಆ ಧೂಳು ಬಂದು ಕುತ್ಕೊಂಡು ಎಲ್ಲ ಮೇಡಮ್ ಇಲ್ಲೇ ಐತೆ ನೋಡಿ ಮೇಡಮ್. ಹ್ಞೂ ಮೇಡಮ್. ನಾವು ಇಲ್ಲಿ ಶೇಂಗಾ, ನೀರುಳ್ಳಿ, ರಾಗಿ, ಮೆಕ್ಕೆಜೋಳ
ಎಲ್ಲ ಬೆಳೀತಿದ್ವಿ ಮೇಡಮ್ ಅವರೇ, ಆದರೆ ಬೋರ್ ಹಿಂಗೆ ಫೇಲ್ ಆಗಿದ್ಮೇಲೆ ಏನು ಬೆಳೆಯೋಕ್ಕಾಗ್ತಿಲ್ಲ. ಕ್ರಷರ್ಗೆ ಬ್ಲಾಸ್ಟ್ ಮಾಡಿದಾಗ ಅದರಿಗೆ ಬೋರ್ಗಳು ಎಲ್ಲ ಸ್ಟ್ರಕ್ ಆಗಿ ಹೋಗಿದ್ದಾವೆ, ಮೋಟ್ರ್ ಎತ್ತಕ್ಕೆ ಬರ್ತಿಲ್ಲ ಕಡೆಗೆ, ಆ ಥರ ಸ್ಟ್ರಕ್ ಆಗಿಬಿಡ್ದವೆ, ಮೋಟ್ರ್ ಪಂಪ್ ಎಲ್ಲ ಅದರಿಗೆ ಹೋಗಿದ್ದಾವೆ. ಈಗ ರೈತರಿಗೆ ಹಿಂಗಾದರೆ ಏನು ಮಾಡೋದು ನಾವು? ರೈತರಿಗೆ ಅಲ್ಲಿ ತಾಲೂಕು ಆಫೀಸಿಗೆ ಹೋಗಿ ಕೇಳಿದರೆ ಅವ್ರನ್ನ ಕರ್ಕೊಂಬರ್ರಿ ಇವ್ರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಿದ್ದಾರೆ, ಅವರು ಏನು ಮಾಹಿತಿ ಕೊಡ್ತಾ ಇಲ್ಲ ನಮಗೆ. ರೈತರು ಈ ರೀತಿಯೆಲ್ಲ ಮೋಸ ಅಂದ್ರೆ ಇನ್ನೊಂದು, ಈ ಗ್ರಾಮದಲ್ಲಿ ತುಂಬ ಹೂ ಬೆಳೀತಿದ್ರಂತೆ. ಹಾ, ಸಿಕ್ಕಾಪಟ್ಟೆ ಹೂವು ಬೆಳಿತೀವಿ ಮೇಡಮ್ ಅವರೇ. ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು 3 ಲಕ್ಷ 4 ಲಕ್ಷ ಹೂವು ಆಗೋದು. ಅಂಥದ್ದು ಹೂವಿನ ಮೇಲೆ ಎಲ್ಲ ಧೂಳು ಕುಂತ್ಕೊಂಬಿಟ್ಟು ಹೂವನ್ನೇ ಯಾರು ತಗೊಂಡ ದಿಕ್ಕಿಗಾಗ್ಬಿಟ್ಟಿದ್ದಾರೆ. ತಗೊಂಡೋಗ್ಬಿಟ್ಟು ಹೂವನ್ನ ಎಲ್ಲ ಅಲ್ಲಿ ಮಾರ್ಕೆಟ್ಗೆ ಚರಂಡಿಗೆ ಹಾಕಿ ವಾಪಸ್ ಬರ್ತಾ ಇದ್ದೀವಿ ನಾವು. ಅಂದ್ರೆ ಇದು ರೈತನನ್ನ ಸಂಪ ಯಾವ ರೀತಿ ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಕ್ ಮಾತ್ರ ರೈತರ ಹೆಸರು ಹೇಳ್ತಾರೆ ಮೇಡಮ್. ಅವ್ರು ಮಾಡ್ತಿರೋದೆಲ್ಲ ಡೊಂಗಿತಾರೆ. ನೀವೇ ಕಣ್ಣಾರೆ ನೋಡಿರಲ್ಲ, 3 ಲಕ್ಷ 4 ಲಕ್ಷ ರೂಪಾಯಿ ಎಕರೆಗೆ ಹಾಕಿ ಇವತ್ತು ಕೂಲಿ ಇಲ್ಲದ ಈಗ ನೋಡಿ ಏನು ಮತ್ತೆ ಉಳ್ಮೆ ಮಾಡೋಕೆ ಬರಲ್ಲ. ನೀವೇ ನೋಡ್ತಿದ್ದಲ್ಲ ಕಣ್ಣೆದ್ರೆ ಗಣಿಗಾರಿಕೆ ನಡೀತಾ ಇದೆ. ಆ ಧೂಳಿಗೋಸ್ಕರ ನಾವೇನು ಮಾಡೋಕ್ಕಾಗ್ತಿರಲ್ಲ. ಬೋರ್ವೆಲ್ ಗಂಗಾ ಕಲ್ಯಾಣದಿಂದ ಹೊಡೆಸಿದ್ವಿ, ಆ ಎಂಕಾರವೇ ಕೊಟ್ಟಿದ್ದು ಇಲ್ಲದಿಂದ ಸರ್ಕಾರದಿಂದ ಕೊಟ್ಟಿರೋ ಗಂಗಾ ಕಲ್ಯಾಣದಂತ ಮತ್ತೆ ಈ ಗಣಿಗಾರಿಕೆಯಿಂದ ಆ ಬೋರೋ ನಿಂತೋಯ್ತು. ಈ ಕಡೆ ಸಾಲನೂ ಹೊರೆ ಆಯಿತು, ಬೆಳೆನೂ ಹಾನಿ ಆಯಿತು. ರೈತ ಉದ್ಧಾರ ಆಗಂದ್ರೆ ಏನಾಡ್ತಾನೆ? ಈಗ ಹಳ್ಳಿ ಮನೇಲಿ ಸಾಲ ಮಾಡ್ತೀವಿ ಮೇಡಮ್ ಅವ್ರ ಹತ್ರ ಇವ್ರ ಹತ್ರ, ಈಗ ಅವ್ರಿಗೆ ಕೊಡೋಕ್ಕಾಗದಕ್ಕೆ ಇವರ ಬೀಳ್ಬಿಡೋ ಪರಿಸ್ಥಿತಿ ಬಂದಿದೆ. ರೈತಾಪಿ ಜನಗಳದು ಹೆಂಡತಿ ಕೊಳ್ಳಗಳು ತಾಳಿಗಳು ಹೊಂದಿದ್ದಾವೆ. ಯಾವ ಬ್ಯಾಂಕಲ್ಲಿ ಹೋದರೂ ಶ್ಯೂರಿಟಿ ಕೇಳ್ತಾರೆ. ಯಾರು ಜನಗಳ ಹತ್ರ ಹೋದರೂ ನಿಂದು ಏನು ಕೊಡೋಣಪ್ಪ, ನೀನು ನೋಡಿದ್ರೆ ಯಾವ ಇದ್ರ ಸಾಲ ತೀರಿಸ್ತಿ ಅಂತ ಯಾರು ಕೊಡೋಕೆ ಮುಂದೆ ಬರ್ತಿಲ್ಲ ಮೇಡಮ್. ಹಿಂಗಾದ್ರೆ ರೈತ ಇನ್ನೇನು, ರೈತನಿಗೆ ಉರುಳೆ ಗತಿ ಇಲ್ಲ ವಿಷದ ಬಾಟ್ಲಿನೇ ಗತಿ. ಈ ಸರ್ಕಾರ ಹಂಗೆ ನಡೀತಾ ಇದೆ ಅಂದ್ರೆ ಮಸೂದೆ ಮಾಡ್ತಾರೆ, ಅದು ಮಾಡ್ತಾರೆ, ಉದ್ಧಾರ ಮಾಡ್ತೀವಿ. ಆದ್ರೆ ಮೂಲ ಸಮಸ್ಯೆ ಇಲ್ಲಿ ಬೇರೆನೆ ಇದೆ. ಏನಂದ್ರೆ ಆಶ್ಚರ್ಯ ನೋಡಿ, ಎಲ್ಲಾ ಸಮಸ್ಯೆಗಳು ಇಲ್ಲಿ ರೈತನನ್ನ ಒಂದ್ ಕಡೆ ಅವನ ಕೊರಳನ್ನ ಹಿಡಿದು ಅವನ ಆತ್ಮಹತ್ಯೆ ಮಾಡುವ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದನ್ನ ಬಿಟ್ಟು APMC ಮಸೂದೆಗೆ ತಿದ್ದುಪಡಿ ತರ್ತಾರಂತೆ, ದಲ್ಲಾಳಿಗಳನ್ನ ಇದು ಮಾಡ್ತಾರೆ. ಎಲ್ಲಿದ್ದಾರೆ ಇಲ್ಲಿ ದಲ್ಲಾಳಿಗಳು? ಇಲ್ಲಿ ಈ ರೀತಿಯ ದಲ್ಲಾಳಿತನ ಅಧಿಕಾರಿಗಳು ಮಾಡಿ ಗಣಿದಣಿಗಳಿಗೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ರೈತರನ್ನ ಜೀವಂತ ಸಮಾಧಿ ಮಾಡ್ತಾರೆ. ನೋಡಿ ಇದೊಂದು ದೃಶ್ಯ ನೋಡಿ, ಯಾವ ರೀತಿ ಈರುಳ್ಳಿ ರಾಶಿ ರಾಶಿ ಕೊಳೆತು ಹಾಳಾಗ್ಬಿಟ್ಟಿದೆ. ಒಂದು ಒಂದು ಯಾವ ರೀ ಏನ್ ಅನ್ಸ್ಬೋದ್ರಿ, ರೈತನ ಮಕ್ಕಳನ್ನ ಕಳ್ಕೊಂಡ ರೀತಿಯಲ್ಲಿ ಇಲ್ಲಿ ನೋಡಿ ರಾಶಿ ರಾಶಿ ಈರುಳ್ಳಿ ಹಾಳಾಗ್ಬಿಟ್ಟಿದೆ. ಅಲ್ಲ ರೀ, ನಿಮ್ಗೆ ನಾಚಿಕೆ ಆಗ್ಬೇಕು, ನೀವು ರೈತರನ್ನ ಉದ್ಧಾರ ಮಾಡ್ತೀವಿ ಅಂತಾರೆ. ಪ್ರತಿಭಟನೆಗೆ ಇಳಿದ್ರೆ ರೈತರನ್ನ ಏಜೆಂಟ್ರು ಅಂತೀರಾ, ಅವರನ್ನ ಅವಮಾನ ಮಾಡ್ತೀರಾ. ಅನ್ನ ಕೊಟ್ಟ ರೈತರಿಗೆ ಅವಮಾನ ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ಇದು ನೀವು ನಿಮ್ಮ ಸೆರಗಲ್ಲಿ ಕಟ್ಕೊಳ್ಳಿ. ನೀವು ರೈತರ ಶಾಪ ನಿಮಗೆ ಖಂಡಿತ ತಟ್ಟದಿರೋದು. ಇದು ಸ್ಯಾಂಪಲ್ ಅಷ್ಟೇ. ಇದರ ಬಗ್ಗೆ ಇನ್ನಷ್ಟು ತನಿಖೆ ಮಾಡಲು ಕವರ್ ಸ್ಟೋರಿ ತಂಡ ನಿರ್ಧರಿಸಿ ಆ ಭಯಾನಕ ಮಾಫಿಯಾದೊಳಗೆ ನುಗ್ಗಿತು. ಆಗ ನಮಗೆ ಗಣಿ ದರ್ಪದ ಇನ್ನಷ್ಟು ಕ್ರೂರ ಮುಖಗಳು, ನಮ್ಮ ಅಧಿಕಾರಿಗಳ ರಾಜಕಾರಣಿಗಳ ಲಜ್ಜೆಗೇಡಿ ಕೃತ್ಯಗಳು ಬಯಲಾದವು. ಬಳ್ಳಾರಿಯನ್ನೇ ಮೀರಿಸುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಗಣಿಗಾರಿಕೆ ನಡೀತಿದೆ. ಆದರೆ ಯಾವೊಬ್ಬ ಜನಪ್ರತಿನಿಧಿ, ಯಾವೊಬ್ಬ ಅಧಿಕಾರಿಗೂ ಇದು ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕೆ? ಯಾಕಂದರೆ ಇಲ್ಲೂ ಸಮಥಿಂಗ್ ನಡೀತಿದೆ. ಯಾರಿಗೆ ಎಷ್ಟು ಲಂಚ ಹೋಗುತ್ತೆ, ಯಾರಿಗೆ ಎಷ್ಟು ತಿಂತಿದ್ದಾರೆ ಅನ್ನೋದರ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹಕ್ಕೆ ನಮ್ಮ ಪ್ರಣಾಮಗಳು. ವಿಜಯ ಟೈಮ್ಸ್ನಲ್ಲಿ 1 ಲಕ್ಷ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಹೋರಾಟಕ್ಕೆ ನಿಮ್ಮ ಸಾಥ್ ಹೀಗೇ ಇರಲಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹಕ್ಕೆ ನಮ್ಮ ಪ್ರಣಾಮಗಳು. ವಿಜಯ ಟೈಮ್ಸ್ನಲ್ಲಿ 1 ಲಕ್ಷ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಹೋರಾಟಕ್ಕೆ ನಿಮ್ಮ ಸಾಥ್ ಹೀಗೇ ಇರಲಿ. ಕರ್ಕಶ ಶಬ್ದ ಜೊತೆಗೆ ಭಯಾನಕ ಸ್ಫೋಟ, ಧೂಳು,
ಈ ದೊಡ್ಡ ದೊಡ್ಡ ಬೆಟ್ಟವನ್ನು ಕಡಿಯುವಂಥ ರಕ್ಕಸ ಮಷೀನುಗಳ ಆರ್ಭಟ, ಇವುಗಳ ಮಧ್ಯೆ ಗ್ರಾಮಸ್ಥರಂತೂ ಛಿದ್ರವಾಗಿ ಹೋಗಿದ್ದಾರೆ. ಆದರೆ ಅವರ ಚಿತ್ರಹಿಂಸೆ ನೋಡಿದರೂ ಕೂಡ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದ್ರ ಇನ್ನಷ್ಟು ತನಿಖೆ ಮಾಡ್ತಾ ಹೋದಾಗ ನಿಜವಾಗಲೂ ಚಿತ್ರದುರ್ಗದ ಕೋಟೆಯೊಳಗಿನ ಇನ್ನಷ್ಟು ರಹಸ್ಯಗಳು ಬಯಲಾದವು. ಅದೇನು ಅಂತ ಹೇಳ್ತೀನಿ ಬನ್ನಿ. ನಮ್ಮ ಎಮ್ ಎಲ್ ಎ ಅವರು ಏನಮ್ಮದೂ ಕೇಳೇ ಇಲ್ಲ ಮೇಡಮ್. ನಮಗೆ ಈಗ ಶೇಂಗನ ಒಂದು ಕಾಯಿ ಹಿಡ್ದಿಲ್ಲ. ಡಿಸಿ ಆಫೀಸ್ ಸಮೇತ ಅರ್ಜಿ ಕೊಟ್ಟಿದೆ. ನಮ್ಮ ಕಲ್ಲು ನಾವು ಎತ್ಕೊಳಕ್ಕೆ ಅವ್ರ ಪರ್ಮಿಷನ್ ನಮಗೆ ಬೇಕಾಗಿದೆ. ರೈತಾಪಿ ಜನಗಳದ್ದು ಹೆಂಡತಿ ಕೊಳ್ಳಲು ತಾಳಿಗಳು ಹೊಂದಿದ್ದಾವೆ. ಈ ಆಕ್ರೋಶ, ಈ ಹತಾಶೆ, ಈ ನೋವಿಗೆ ಬಲವಾದ ಕಾರಣ ಇದೆ. ಇಲ್ಲಿ ಬರೀ ಬೆಟ್ಟಗಳನ್ನ ಚಿತ್ರ ಮಾಡಲಾಗ್ತಿಲ್ಲ, ಬದಲಾಗಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನೇ ಬರ್ಬಾದ್ ಮಾಡಲಾಗ್ತಿದೆ. ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರ ನಡೆಯುತ್ತಿದೆ, ಅದರ ಭೀಕರ ದೃಶ್ಯವನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ಸ್ಟೋನ್ ಕ್ರಷರ್ ಅನ್ನುವಂತ ಎರಡನೇ ಕ್ರಷರ್ ಹತ್ರ ನಾನು ಇದ್ದೀನಿ. ಇಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ 2 ಎಕರೆ ಅಂತ, ಅದನ್ನು ಹರಿದಿದ್ದಾರೆ. ಸರ್ವೆ ನಂಬರ್ 590, 2 ಎಕರೆ ಅಂತ. ಆದ್ರೆ ಕ್ರಷರಿಗೆ ಇಲ್ಲಿ 2.5 ಎಕರೆ ಕೊಟ್ಟು ಆ ಬಳಿಕ ಅಲ್ಲಿ 4 ಎಕರೆ ಸರ್ಕಾರಿ ಜಮೀನಲ್ಲಿ ಗಣಿಗಾರಿಕೆ ಮಾಡೋಕ್ಕೆ 20 ವರ್ಷ ಲೀಸ್ ಕೊಟ್ಟಿದ್ದಾರಂತೆ. ಅಂದರೆ ಇಲ್ಲಿನ ರೈತರು ಒಂದಲ್ಲ ಎರಡಲ್ಲ 20 ವರ್ಷ ಈ ಗಣಿಗಾರಿಕೆಯ ಚಿತ್ರಹಿಂಸೆಯನ್ನು ಸಹಿಸಿಕೊಂಡು ಸಾಯಿರಿ ಅಂತ ಸರ್ಕಾರ ತನ್ನ ಜಮೀನನ್ನು ಲೀಸಿಗೆ ಕೊಟ್ಟು ಈ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಇಲ್ಲಿ ಯಾವ ರೀತಿ ಬೆಟ್ಟನ ಇವರು ಬೆಟ್ಟದ ಒಡಲನ್ನು ಬಗೀತಾರೆ ಅಂತಂದರೆ ನೋಡಿ, ಆ ರೀತಿ ಅಲ್ಲಲ್ಲಿ 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 ಮೆಷಿನ್ಗಳ ಮೂಲಕ ಡ್ರಿಲ್ ಮಾಡ್ತಾರೆ. ಡ್ರಿಲ್ ಮಾಡಿಕೊಂಡು ಅದರ ಒಳಗೆ ಸ್ಫೋಟಕಗಳನ್ನು ಇಡ್ತಾರೆ. ನೋಡಿ, ಇಲ್ಲೆಲ್ಲ ಏನು ಇದೆಲ್ಲ ಎಲೆಗಳನ್ನು ಇಟ್ಟಿದ್ದಾರೆ ನೋಡಿ, ಇವೆಲ್ಲ ಸೊಪ್ಪಿಟ್ಟಿರೋದು, ಇವೆಲ್ಲ ತೂತುಗಳು ನೋಡಿ. ಈ ಇದರ ಒಳಗೆ ನೋಡಿ, ಇದು ಈ ತೂತಿದೆ ನೋಡಿ, ಇದರ ಒಳಗೆ ಸ್ಫೋಟಕಗಳನ್ನು ಇಡ್ತಾರೆ. ಸ್ಫೋಟಕ ಇಟ್ಟು ಎಷ್ಟು ನೋಡಿ, ಎಷ್ಟು ಜಾಗದಲ್ಲಿ ಎಲೆಗಳು ಕಾಣ್ತೀವಲ್ಲ, ಇವೆಲ್ಲವೂ ಕೂಡ ಸ್ಫೋಟಕ ಇಡಕ್ಕೆ ಮಾಡಿದ್ದು. ಒಂದೇ ಸಲಕ್ಕೆ ಇದನ್ನು ಸ್ಫೋಟ ಮಾಡಿದಾಗ ಇಡೀ ಊರಿಗೂರೇ ನಡುಗುತ್ತೆ, ಮತ್ತು ಇಲ್ಲಿನ ಕಲ್ಲು ಚಿಪ್ ಎಲ್ಲವೂ ಕೂಡ ಆ ಗದ್ದೆಗೆ ಬಂದು ಬೀಳುತ್ತೆ. ಅಲ್ಲಿ ಕುರಿ ಮೇಕೆಗಳೆಲ್ಲ ಮೇಯ್ತಿರ್ತವೆ, ದನಗಳು ನೀರು ಕುಡಿತಿರ್ತವೆ, ಅವುಗಳ ಮೇಲೆ ಬಿದ್ದು ಅವುಗಳ ಸಾವು ಕೂಡ ಆಗಿದೆ. ಸೊ ನೋಡಿ, ಒಂದೇ ಸಲಕ್ಕೆ ಇಷ್ಟು ಜಾಗ. ಇದು ನೀವು ನೋಡಿದ್ರೆ ಆಶ್ಚರ್ಯ ಅನಿಸ್ಬೋದು, ಇದು ಬೆಟ್ಟ ಆಗಿತ್ತು. ಆ ಮುಂದೆ ನಾವು ಏನಿಲ್ಲ, ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕಂಡಿದ್ದೀವಿ. ಆ ಬೆಟ್ಟ ಇವತ್ತು ದೊಡ್ಡ ಹೊಂಡ ಆಗಿಬಿಟ್ಟಿದೆ. ಬೆಟ್ಟದ ನಾಮೋನಿಶಾನಿಲ್ಲ, ಅಂದರೆ ನಾವು ಏನು ಹೆಸರೇ ಇಲ್ಲದಂತಾಗ್ಬಿಟ್ಟಿದೆ ಬೆಟ್ಟ. ಈ ರೀತಿ ಇಡೀ ಊರಿನ ಬೆಟ್ಟಗಳು ಈ ರೀತಿ ನಾಶ ಆದರೆ ಮಳೆ ಹೇಗೆ ಬರುತ್ತೆ ರೀ, ಬೆಳೆ ಹೇಗೆ ಬರುತ್ತೆ, ನಾವೇನು ಮಣ್ಣು ತಿನ್ನಬೇಕಾ ಮುಂದೆ? ಈ ರೀತಿ ಪ್ರಕೃತಿಯನ್ನು ಸರ್ವನಾಶ ಮಾಡೋಕ್ಕೆ ಹೊರಟ್ರೆ ನಾವು ಏನು ತಿನ್ನಬೇಕು, ರೈತರು ಏನು ಬೆಳಿಬೇಕು ಅನ್ನುವಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು, ಕೃಷಿ ಸಚಿವರೆಲ್ಲರೂ ಉತ್ತರ ಕೊಡಬೇಕಾಗಿದೆ. ರಕ್ಕಸಾಕಾರದ ಈ JCBಗಳು ಯಾವ ರೀತಿ ಬೆಟ್ಟನ ಬಗಿತಾ ಇವೆ, ಭೂಮಿಯ ಒಡಲನ್ನು ನಿರ್ದಾಕ್ಷಿಣ್ಯವಾಗಿ ಅದರ ಕ್ರೂರ ಕೈಗಳಿಂದ ಈ ಬೆಟ್ಟವನ್ನು ಸರ್ವನಾಶ ಮಾಡ್ತಿದೆ ನೋಡಿ. ಈ ರೀತಿ ಎತ್ತರ ಎತ್ತರಕ್ಕೆ ಆ ರೀತಿ ಅಲ್ಲಿ ಪಕ್ಕದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ನೋಡಿ. ಅದೇ ರೀತಿ ಸುಂದರವಾಗಿ ಒಂದು ಶಿಲ್ಪಕಲೆಯ ರೀತಿಯಲ್ಲಿ ಇದ್ದ ಬೆಟ್ಟ ಯಾವ ರೀತಿ ನೆಲಸಮ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಬರೀ ಒಂಥರ ನಾವು ಹೆಣದ ಮುಖ ನೋಡಿದ ಹಾಗೆ ಆಗುತ್ತೆ. ಎಲ್ಲ ಕಲ್ಲುಗಳಿಗಾಗಿ, ಜಲ್ಲಿಗಾಗಿ ಇಡೀ ಪ್ರಕೃತಿಯನ್ನು ನಾಶ ಮಾಡಿದಂಥ ಆ ರಕ್ಕಸಾಕಾರದ ಆ JCBಗಳು, ರಕ್ಕಸನಂತಿನ ಮನಸ್ಸಿನ ಈ ಬಿಸ್ನೆಸ್ ಮ್ಯಾನ್ಗಳು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುವ ದುಷ್ಟ ಕೂಟ ಯಾವ ರೀತಿ ಪ್ರಕೃತಿಯನ್ನು ಸಂಹಾರ ಮಾಡ್ತಿದೆ ನೋಡಿ. ಕರಳು ಕಿವುಚುತ್ತೆ ಈ ದೃಶ್ಯ ನೋಡಿ. ಇದು ಯೂಸ್ ಮಾಡೋಕ್ಕಾಗುತ್ತೆ ನೋಡ್ರಿ ಮೇಡವ್ರೆ, ಈ ಥರ ಗಣಿಗಾರಿಕೆಯಿಂದ ಧೂಳು ಕುಂತು ಈ ಥರ ನಮ್ಮ ರೈತರ ಬದುಕು ಏನು ಆಗಿದೆ ಅಂಬ ನಿಮಗೆ ನೋಡಿ ಕಣ್ಣಾರೆ. ಇಷ್ಟೇ ಅಲ್ಲ ಮೇಡಮ್ರೆ, ಇನ್ನೂ ಸಾಧಾರಣ ಕೊಳ್ತೋಗ್ಬಿಟ್ಟಿದೆ, ಕೊಳ್ತೋಗಿದೆ ನಮ್ಮ ರೈತನ ಜೀವನನೇ, ಅವ್ನ ಬದುಕೇ ಈರುಳ್ಳಿ ಥರ ಕೊಳ್ತೋಗಿದೆ ಮೇಡಮ್ರೆ. ಹೂವಿಂದು ಅಷ್ಟೇ, ನೀವು ನೋಡಿ ಕಣ್ಣಾರೆ ನೋಡ್ಬರ್ರಿ ಹೂವಿಂದು ಯಾವ ಪರಿಸ್ಥಿತಿ ಆಗಿದೆ. ಇದು ಹೂ ಬೆಳೆಗಾರರಲ್ಲಿ, ಈರುಳ್ಳಿ ಬೆಳೆಗಾರರಲ್ಲಿ, ಶೇಂಗಾ ಬೆಳೆಗಾರರಲ್ಲಿ ನೋಡಿ, ಶೇಂಗಾ ಬೆಳೆಗಾರ ನನ್ನ ಜೊತೆ ಇದ್ದಾರೆ. ಇವ್ರು ಯಾವುದೇ ಗಿಡ ಕಿತ್ತರೂ ಕೂಡ ಯಾವುದ್ರಲ್ಲೂ ಕೂಡ ಕಾಯಿಲ್ಲ ಬಂದಿಲ್ಲ ನೋಡಿ, ಯಾಕಂದರೆ ಈ ಧೂಳಿಂದಾಗಿ ಇಷ್ಟು ಮಳೆ ಬಿದ್ದರೂ ಕೂಡ ಈ ಸಲ ಬೆಳೆಯಿಲ್ಲ. ಹೌದು ಮೇಡಮ್, ಅರೆ ಧೂಳು ಭಾರಿ ಸಿಕ್ಕಾಪಟ್ಟಲೆ ಧೂಳು ಆಗಿಬಿಟ್ಟೈತೆ. ಈಗ ಶೇಂಗಾನು ಒಂದು ಕಾಯಿ ಹಿಡ್ದಿಲ್ಲ. ಈಗ ಒಂದು ಎಕರೆಗೆ 25,000-30,000 ಖರ್ಚಾಗಿದೆ ಶೇಂಗಾಕ್ಕೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಅರೆ.
ಈಗ ಮತ್ತೆ ಅವನು ರೈತ ಆತ್ಮಹತ್ಯೆ ಮಾಡ್ತಾನೆ ಅಂತಂದ್ರೆ ಯಾರಿಂದ ಮಾಡ್ತಿರೋದು? ನಿಮ್ಮ ಅಧಿಕಾರಿಗಳ ದುರಾಸೆ, ನಿಮ್ಮ ಕಮಿಷನ್ ಬಾಕುತನದಿಂದಾಗಿ ಇವತ್ತು ರೈತ ನೇಣಿಗೆ ಕೊರಳು ಕೊಡುವಂತ ದುಸ್ಥಿತಿ ಬಂದಿದೆ. ಈಗ ಒಂದು ಈರುಳ್ಳಿ ಬೆಳೆಯನ್ನ ತೋರಿಸ್ತೀನಿ, ಅದು ನೋಡಿದಾಗ ಈ ಕರುಳು ಚುರುಕ್ ಅನ್ನುತ್ತೆ. ಅಂದ್ರೆ ಪಾಪ ಬೆಳೆದ ಒಂದೇ ಒಂದು ಈರುಳ್ಳಿನ ತಗೊಳ್ಳುವಂತ ಪರಿಸ್ಥಿತಿ ಬಂದಿಲ್ಲ. ಬನ್ನಿ ತೋರಿಸ್ತೀನಿ, ಯಾವನ ಕಣ್ಣೀರಲ್ಲಾದ್ರೂ ನೀರು ಬರಲೇಬೇಕಾಗತ್ತೆ. ನೋಡಿ ಇದು ಈರುಳ್ಳಿ ಬೆಳೆ, ಒಂದೇ ಒಂದು ಈರುಳ್ಳಿ ಬೆಳೆನ ಕೈಯಿಂದ ಕಿತ್ತು ಮಾರ್ಕೆಟ್ಗೆ ಕಳಿಸೋಕ್ಕಾಗಲಿಲ್ಲ. ನೋಡಿ ಇಷ್ಟು ದೊಡ್ಡ ಎಕರೆಯಲ್ಲಿ ಅಷ್ಟು ಈರುಳ್ಳಿ ಹಾಳಾಗಿ ಬಿದ್ದಿದೆ. ಇದು ಸರ್ಕಾರಕ್ಕೆ ಕಣ್ಣಿಗೆ ಕಾಣಲ್ವಾ? ರೈತರನ್ನು ಉದ್ಧಾರ ಮಾಡ್ತೀವಿ ಅಂತ ನೀವು ಸೋಗಲಾಡಿತನ ಮಾಡ್ತೀರಲ್ಲ. ಬನ್ನಿ ಈಗ ರೈತರನ್ನ ಉದ್ಧಾರ ಮಾಡಿ ಆ ಗಣಿಯನ್ನ ನಿಲ್ಲಿಸಿ. ರೈತರ ನೀವು ನಿಜವಾಗ್ಲೂ ಕೂಡ ರೈತರನ್ನ ಉದ್ಧಾರ ಮಾಡುವವರಾದ್ರೆ ನೀವು ಈಗ ಗಣಿ ನಿಲ್ಲಿಸಿ ಈ ರೈತರನ್ನ ಉದ್ಧಾರ ಮಾಡಿ. ಇದು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ನೀವು ನಿಜವಾಗ್ಲೂ ಕೂಡ ರೈತರ ಹೆಸರಲ್ಲಿ ಪ್ರಮಾಣ ವಚನ ಸೇರಿಕೆ ಕೂತು ಮುಖ್ಯಮಂತ್ರಿಗಳು ಗದ್ದುಗೆ ಕೇಸ ಕೂತಿದ್ದೀರಿ ಅಂತಂದ್ರೆ ಈಗ ರೈತರನ್ನ ಉದ್ಧಾರ ಮಾಡಿ. ಈಗ ಕೇಳಿ ಸರ್, ನೀವು ಓಟ್ ಹಾಕಿದಿರಲ್ಲ ರೈತರಿಗೆ, ರೈತರ ಉದ್ಧಾರ ಮಾಡ್ತಾರಂತ. ನಮ್ಮ ಎಮ್ ಎಲ್ ಎ ಅವರು ಏನು ಮಾಡಿ ಕೇಳಿದ್ರೆ ನಮ್ಮ ಎಣ್ಣೆಗೆರೆ, ಕಸನಹಳ್ಳಿ, ಜೈನ್ಕೋಟೆ, ಚಿಕ್ಕಣ್ಣ ಎಲ್ಲ ಮದು ಏನಮ್ಮದೂ ಕೇಳೇ ಇಲ್ಲ ಮೇಡಮ್. ನಮಗೆ ಯಾರನ್ನು ನಮ್ಮನ್ನು ಬಂತು ಇಲ್ಲಿ ಅದೇ ಗಲಾಟೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟೇ ಗಿಫ್ಟ್ ನಿಮಗೆ? ಎಷ್ಟು ಖರ್ಚಾಗಿದೆ, ಎಷ್ಟು ಲಾಸ್ ಆಗಿದೆ ಮೇಡಮ್? ಅವರ ಎಕರೆಗೆ ಒಂದು 50-60 ಸಾವಿರ ರೂಪಾಯಿ ಖರ್ಚಾಗುತ್ತಿದೆ. ಅದರಿಂದ ಒಬ್ಬೊಬ್ರು ರೈತರ ಬಹಳ ತೊಂದರೆ ಆಗಿ ಹೋಗುತ್ತೆ. ಇವಾಗ ಜೀವನ ಮಾಡೋದೇ ಪರಿಸ್ಥಿತಿ ಕಷ್ಟ ಆಗಿದೆ. ಸಾಲ ಮಾಡಿ ಈಗ ನೇಣಿಗೆ ಹೋಗುವಂತ ಪರಿಸ್ಥಿತಿ ನೋಡಿ. ರೈತ ನೇಣಿಗೆ ಸೇರ್ತಾನೆ, ಹೇಡಿ ಹೇಡಿ ಅಂತಾರ. ರೈತ ಹೇಡಿಯಲ್ಲ, ಆತನನ್ನ ನೀವು ಬಲವಂತವಾಗಿ ನೇಣಿನ ಕಂಬಕ್ಕೆ ಏರಿಸ್ತಿದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ಒಂದೊಂದು ದೃಶ್ಯಗಳು, ರೈತರ ನೋವಿನ ಮಾತುಗಳನ್ನ ಕೇಳಿದಾಗ ಆಕ್ರೋಶ ಉಕ್ಕಿ ಹರಿಯುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ಯಾರು ಈ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಅಧಿಕಾರಿಗಳನ್ನು ಪ್ರಶ್ನಿಸಲು ಕವರ್ ಸ್ಟೋರಿ ತಂಡ ನಿರ್ಧರಿಸಿತು. ಎಣ್ಣೆಗೇರಿ ಸೇರಿದಂತೆ ಸುಮಾರು 4-5 ಹಳ್ಳಿಗಳ ಮಧ್ಯೆ ಇರುವಂಥ ಕಲ್ಲು ಬೆಟ್ಟವನ್ನು ಕೊರೆಯುವಂಥ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಗ್ರಾಮ ಪಂಚಾಯತಿಯಿಂದ ಸಿಕ್ಕಿದೆಯಾ ಇಲ್ವಾ ಅಂತ ನೇರವಾಗಿ ಗ್ರಾಮ ಪಂಚಾಯತಿಯವರ ಹತ್ರನೇ ಕೇಳೋಣ. ಬನ್ನಿ. ಎಣ್ಣೆಗೇರಿದಾ ಮೇಡಮ್? ಇಲ್ಲಿ ನಂಬರ್ 590 ಬಾರ್ 2A ಇರುವಂತ 90. ಅದಾಗಲೇ ಡಿ ಸಿ ಮೇಡಮ್ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆಯಿಂದನೂ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ. ಬಂದಾದಮೇಲೆ ದ್ಯಾಮನಹಳ್ಳಿಯಿಂದ ತಗೊಂಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಎನ್ ಒ ಸಿ ತೊಗೊಂಡಿದ್ದಾರೆ. ಬಟ್ ಅಲ್ಲ ಗ್ರಾಮಸ್ಥರ ವಿರೋಧ ಇದೆಯಲ್ಲ, ಗ್ರಾಮಸ್ಥರ ಆಮೇಲೆ ಅಲ್ಲೂ ಈ ಪರಿಸರ ಇಲಾಖೆ ಪರ್ಮಿಷನ್. ಪರಿಸರ ಇಲಾಖೆದು ಆಗಿಲ್ಲ ಅನ್ಸುತ್ತೆ ಮೇಡಮ್, ಜಿಲ್ಲಾಧಿಕಾರಿಯಿಂದ. ಮತ್ತು ಪರಿಸರ ಇಲಾಖೆ ಇದೆ, ಯಾಕಂದರೆ ಅವರ ಜಲಮೂಲ ಅವರ ಎಲ್ಲ ಬೆಳೆಗಳಿಗೆ ನಾಶ ಆಗ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ. ಸೊ ಪರಿಸರ ಇಲಾಖೆ ಗಣಿಗಾರಿಕೆ ಅಂದಮೇಲೆ ಅದು ಪರ್ಮಿಷನ್ ಆಗಲೇಬೇಕಾಗುತ್ತೆ, ಅರಣ್ಯ ಇಲಾಖೆ ಪರ್ಮಿಷನ್ ಆಗಲೇಬೇಕು. ಈಗ ತಹಸೀಲ್ದಾರ್ ಅವರು ಗ್ರಾಮ ಮಾಜೋರ್ ಮಾಡಿಬಿಟ್ಟು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್. ಮತ್ತು ಜಿಲ್ಲಾಧಿಕಾರಿ ಅವರಿಂದನೂ ಆಗಿದೆ. ಅದಾದ ನಂತರ ದ್ಯಾಮನಹಳ್ಳಿ ಅವರಿಂದನೂ ಎನ್ ಒ ಲೈಸೆನ್ಸ್ ಎಲ್ಲ ಕೊಟ್ಟಾದಮೇಲೆ ನಾವು ನಮ್ಮ ಪಂಚಾಯತಿಯಿಂದನೂ ತೊಗೋಬೇಕು ಅಂದಿದ್ದಕ್ಕೆ ಮಾತ್ರ ನಮ್ಮಿಂದ ಮಾಡಿಗಿರಿ ಗ್ರಾಮಸ್ಥರ ಪರ ಇದ ನಾವು ಇವರೊಂದು ಅರ್ಜಿ ಕೊಟ್ಟು ಏನಕ್ಕೆ ನಮ್ಮ ರೆಸೊಲ್ಯೂಷನಲ್ಲಿ ಮಾಡಿ ಅಂತ ಹೇಳಿಬಿಟ್ಟು ಗ್ರಾಮ ಇದರಲ್ಲಿ ಯಾವುದು ನಮ್ಮನ್ನ ಸಾಮಾನ್ಯ ಸಭೆಯಲ್ಲಿ ಸದಸ್ಯರೆಲ್ಲ ಒಪ್ಪಿಗೆ ಪಡೆದುಕೊಂಡು ನಾವು ಮಾಡಿರೋದು. ಸಾಮಾನ್ಯ ಸಭೆಯವರು ಗ್ರಾಮಸ್ಥರು ಗ್ರಾಮಸಭೆ ಆಗಬೇಕಲ್ಲ, ಯಾಕಂದರೆ ಅವರ ಜಮೀನು ಅದ್ರ ಬಗ್ಗೆ ನಾನು ಮತ್ತೆ ಈಗ ಈ ಗ್ರಾಮಸ್ಥರು ಅರ್ಜಿ ಕೊಟ್ಟರೆ ಇದನ್ನು ಕ್ಯಾನ್ಸಲ್ ಮಾಡಿ ನಮ್ಮಲ್ಲಿ ಇವ್ರ ಲೈಸೆನ್ಸ್ ರದ್ದುಪಡಿಸಿ ತುಂಬ ತೊಂದರೆ ಆಗಿದೆ ಅಂತ ನಾನು ತಹಸೀಲ್ದಾರ್ ಅವ್ರಿಗೆ ಜಿಲ್ಲಾಧಿಕಾರಿಗೆ ಲೆಟ್ರ್ ಹಾಕ್ತೇನೆ. ಅಂದರೆ ಈಗ ಗ್ರಾಮಸ್ಥರು ಈಗ ಏನಾದರೂ ಪತ್ರವನ್ನು ಕೊಟ್ಟರೆ ಈ ಗ್ರಾಮದಿಂದ ಈ ಗಣಿಗಾರಿಕೆಯ ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗಲೂ ಕೂಡ ಅದರ ಪರ್ಮಿಷನ್ ರದ್ದು ಮಾಡ್ತೇವೆ ಅಂತ ಭರವಸೆಯನ್ನು ಪಿ ಡಿ ಒ ಅಧಿಕಾರಿಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಎಂಥ ದುರಂತ ಅಲ್ವಾ, ಜಿಲ್ಲಾಡಳಿತವೇ ಇಂಥ ಘೋರ ಅನ್ಯಾಯ ಮಾಡ್ತಿದೆ. ರೈತರ ಜೀವಂತ ಸಮಾಧಿಯನ್ನು ಆಳುವವರೇ ಕಟ್ಟುತ್ತಿದ್ದಾರೆ. ಅಂದರೆ ಇದಕ್ಕಿಂತ ದೊಡ್ಡ ಶಾಕ್ ಇನ್ನೊಂದಿದೆಯಾ? ಆದರೆ ಈ ಬಗ್ಗೆ ರೈತರು ಬೀದಿಗಿಳಿದು ಹೋರಾಟ ಮಾಡಲೇಬೇಕು, ಕಾನೂನಾತ್ಮಕವಾಗಿ ನ್ಯಾಯ ಕೇಳಲೇಬೇಕು. ಅದಕ್ಕಾಗಿ ವಿಜಯ ಟೈಮ್ಸ್ ರೈತರ ದನಿಗೆ ದನಿಯಾಗಿ ಸದಾ ಹೊರಡುತ್ತೆ.
ಸರ್ಕಾರಿ ಜಮೀನಲ್ಲಿ ಅದೂ ಕೂಡ ರೈತರಿಗೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ನಡೀತಿರುವಂತಹ ಈ ಗಣಿಗಾರಿಕೆ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿರುತ್ತೆ. ಇಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವ ಮಾಹಿತಿಯೂ ಇರುತ್ತೆ, ಆದರೆ ಯಾರೂ ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಯಾಕಂದ್ರೆ ಇವರಿಗೆ ಮಂತ್ಲಿ ಫಿಕ್ಸ್ ಆಗಿದೆ, ಹಾಗಾಗಿ ಇವರು ಯಾರು ಸುಮ್ಮನಿದ್ದಾರೆ. ಹಾಗಾಗಿ ಈಗಲಾದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು, ನಮ್ಮ ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನು ಹೊಂದಿರುವಂಥ ಸಚಿವರು ತಕ್ಷಣ ಎಚ್ಚೆತ್ತುಕೊಂಡು ಇವರ ವಿರುದ್ಧ ಕ್ರಮ ಕೈಗೊಳ್ಬೇಕು, ಚಿತ್ರದುರ್ಗದ ರೈತರಿಗೆ ಆಗ್ತಿರುವಂಥ ಚಿತ್ರಹಿಂಸೆಯನ್ನು ತಕ್ಷಣ ನಿಲ್ಲಿಸಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ನಾನು ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 478 ಫಸ್ಟ್ ಫ್ಲೋರ್ 80 feet ರೋಡ್ 6th ಬ್ಲಾಕ್ ಕೋರ್ಮಂಗ್ಲ ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ಬದಲಾವಣೆಯ ಹಾದಿಯಲ್ಲಿ ವಿಜಯ ಟೈಮ್ಸ್. ಆದರೆ ನೀವು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕಾದ್ರೆ ನಮ್ಮ ವಿಜಯ ಟೈಮ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹಕ್ಕೆ ನಮ್ಮ ಪ್ರಣಾಮಗಳು. ವಿಜಯ ಟೈಮ್ಸ್ನಲ್ಲಿ 1,00,000 ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಹೋರಾಟಕ್ಕೆ ನಿಮ್ಮ ಸಾಥ್ ಹೀಗೇ ಇರಲಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ ಎಸ್ ಡಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.